ನಮ್ಮ ಈಗ ಡೊಮೆಸ್ಟಿಕ್ ಅಪ್ಲಯನ್ಸಸ್ ಅನ್ನುವಂತ ಒಂದು ಚಾಪ್ಟರ್ ಏನೈತಿ ಈಗಾಗಲೇ ಹೇಳಕತ್ತಿದೀವಿ. ಲಾಸ್ಟ್ ಕ್ಲಾಸ್ ಒಳಗೆ ಕೆಲವು ಐರನ್ ಎಲೆಕ್ಟ್ರಿಕ್ ಐರನ್ ಆನಂತರ ಇವು ವಾಟರ್ ಹೀಟರ್ ಗಳ ಗೀಸರ್ ಗಳ ಇಂತವೆಲ್ಲ ಏನೈತಿ ಅಪ್ಲಯನ್ಸಸ್ ಅನ್ನ ನೋಡಿದೀವಿ. ಇವತ್ತಿನ ಕ್ಲಾಸ್ ಒಳಗೆ ನಾವ ಫುಡ್ ಮಿಕ್ಸರ್ ಬಗ್ಗೆ ನೋಡೋಣ್ರಿ. ಫುಡ್ ಮಿಕ್ಸರ್ ಅಂದ್ರೆ ನಿಮ್ ಮನ್ಯಾಗ ನೋಡಿದಾರಲ್ಲ ಮಿಕ್ಸರ್, ಅದೇ ಮಿಕ್ಸರ್. ಸೊ ಆ ಮಿಕ್ಸರ್ ಬಗ್ಗೆ ಏನೈತೆ ನಾವ ಇವತ್ತು ಮಿಕ್ಸರ್ ಕೂಡ ಏನೈತಿ ಒಂದು ಡೊಮೆಸ್ಟಿಕ್ ಅಪ್ಲಯನ್ಸಸ್ ಅನ್ನ, ಹೌದಾ? ಸೊ ಅದ್ರ ಬಗ್ಗೆ ಏನೈತಿ ಇವತ್ತಿನ ಒಂದು ಕ್ಲಾಸಿನಾಗ ನೋಡೋಣ್ರಿ. ಸೊ ಇಲ್ಲಿ ಫುಡ್ ಮಿಕ್ಸರ್ ಅಂತ ಬಂತಪ್ಪ ಅಂತಂದ್ರ ಅದಕ್ಕೊಂದು ಕ್ವಶನ್ ಬರ್ತೈತೆ, ವಾಟ್ ಈಸ್ ದ ಫುಡ್ ಮಿಕ್ಸರ್ ಅಂತ. ಅದಕ್ಕೆ ಆನ್ಸರ್ ಇಟ್ ಇಸ್ ಎನ್ ಎಲೆಕ್ಟ್ರಿಕ್ ಡೊಮೆಸ್ಟಿಕ್ ಅಪ್ಲಯನ್ಸಸ್. ಹೌದು, ವಾಟ್ ಈಸ್ ದ ಫುಡ್ ಮಿಕ್ಸರ್? ಫುಡ್ ಮಿಕ್ಸರ್ ಈಸ್ ಒನ್ ಆಫ್ ದ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ವಿಚ್ ಇಸ್ ಯೂಸ್ ಟು ಮಿಕ್ಸ್. ಎದಕ್ಕೆ ಉಪಯೋಗಪ್ಪ ಆಯ್ತದೆ ಮಿಕ್ಸ್ ಮಾಡ್ಲಿಕ್ಕೆ? ಏನ ಜ್ಯೂಸ ಗ್ರೈಂಡ ಅಂಡ್ ಬ್ಲೆಂಡ್ ಫ್ರೂಟ್ಸ್ ಅಂಡ್ ಫುಡ್ ಗ್ರೇನ್ಸ್, ಇಂತ ವಸ್ತುಗಳನ್ನೆಲ್ಲ ಏನೈತಿ ಮಿಕ್ಸಿಂಗ್ ಮಾಡ್ಲಿಕ್ಕೆ ಏನೈತಿ ಉಪಯೋಗ ಮಾಡುವಂತ ಒಂದು ಎಲೆಕ್ಟ್ರಿಕ್ ಡಿವೈಸಸ್ ಅನ್ನ ನಾವ ಅಥವಾ ಎಲೆಕ್ಟ್ರಿಕ್ ಮಷಿನ್ ಅನ್ನ ನಾವ ಏನಂತ ಕರಿತೀವಪ್ಪ ಅಂತಂದ್ರ ಫುಡ್ ಮಿಕ್ಸರ. ಅಂದ್ರ ನಾವು ಉಪಯೋಗಿಸುವಂತ ಆಹಾರವನ್ನ ಮಿಕ್ಸಪ್ ಮಾಡುವಂತದನ್ನ ನಾವು ಫುಡ್ ಮಿಕ್ಸರ ಅಂತ ಕರಿತೀವಿ. ಸೊ ಇಲ್ಲಿ ಫುಡ್ ಮಿಕ್ಸರ್ ಅಂದಕ್ಕೂ ಇದರಲ್ಲಿ ಬರುವಂತ ಭಾಗಗಳು ಯಾವ್ಯಾವ ಅನ್ನೋದು ಫಸ್ಟ್ ಪೇ ನೋಡ್ಕೊಂಡ್ರಿ. ಹೌದಾ? ಇಲ್ಲಿ ನಿಮಗೆ ಕಾಣಿಸ್ತದ ಇದರಲ್ಲಿ ಬರುವಂತ ಭಾಗಗಳು ಪಾರ್ಟ್ಸ್ಗಳು ಏನೇನ, ಹೌದಾ? ಸೊ ಇದೆಲ್ಲ ನೋಡಿ, ಇದ ಇದೊಂದು ಕ್ವಶನ್ ಐತೆ ನಿಮ್ಗೆ ಹೇಳ್ತಾ ನೋಡ್ರಿ. ಹೌದಾ? ಇಲ್ಲಿ ನಿಮ್ಗೆ ಕೆಲವು ಅಪ್ಲಯನ್ಸಸ್ ಕಾಣ್ತಾವ, ನಾವು ಒಂದು ಸ್ವಲ್ಪ ಸ್ಟೇಟ್ ಮಾಡಿ ಹೇಳ್ತೀನಿ ನಿಮಗೆ ನೋಡ್ರಿ. ಸೊ ಇದು ಒಂದು ನಿಮಗೆ ಕಾಣಿಸ ಡಯಾಗ್ರಾಮ್ ಏನು ಕಾಣತೈತಲ್ಲ, ಇದು ಫುಡ್ ಮಿಕ್ಸರ. ಇದು ಕಾಣಿಸೋದು ಏನೈತಿ ಟೋಟಲ್ ಇದೆಲ್ಲ ಏನಪ್ಪಾ ಅಂದ್ರೆ ಫುಡ್ ಮಿಕ್ಸರ್ ನೋಡ್ರಿ. ಇದೆಲ್ಲ ಪಾರ್ಟ್ಸ್, ಇವೆಲ್ಲ ಏನಪ್ಪಾ ಅಂದ್ರೆ ಪಾರ್ಟ್ಸ್ ಆಫ್ ದ ಫುಡ್ ಮಿಕ್ಸರ. ಹೌದಾ? ಸೊ ಇಲ್ಲಿ ಫುಡ್ ಮಿಕ್ಸರ್ ಒಳಗ ಮೇನ್ ನಾವ ಎರಡು ಭಾಗಗಳನ್ನಾಗಿ ಮಾಡ್ತೀವಿ. ಅಂದ್ರೆ ಫುಡ್ ಮಿಕ್ಸರ್ ಅಲ್ಲಿ ಬರುವಂತ ಪಾರ್ಟ್ಸ್ ಗಳನ್ನ ಎರಡು ಭಾಗಗಳಾಗಿ ಮಾಡ್ತೀವಿ. ಒಂದು ಮಿಕ್ಸಿಂಗ್ ಪಾರ್ಟ, ಇನ್ನೊಂದು ಮಷಿನ್ ಪಾರ್ಟ. ಹೌದಾ? ಮತ್ತೆ ಮಿಕ್ಸಿಂಗ್ ಪಾರ್ಟ್ ಇಲ್ಲಿ ನೋಡ್ರಿ, ಇದಿಷ್ಟೇನು ಪೊಸಿಷನ್ ಬರೋದಿಲ್ಲ, ಇದನ್ನ ನಾವು ಮಿಕ್ಸಿಂಗ್ ಪಾರ್ಟ ಅಂತ ಕರಿತೀವಿ. ಆ ನಂತರ ಇಲ್ಲಿಂದ ಹಿಂಗೇನು ಕೆಳಗೆ ಬರ್ತದಲ್ಲ, ಇದು ನಾವು ಎಲೆಕ್ಟ್ರಿಕಲ್ ಪಾರ್ಟ ಅಂತ ಕರಿತೀವಿ ಅಥವಾ ಮಷಿನ್ ಪಾರ್ಟ ಅಂತ ಕರಿತೀವಿ. ಹೌದಾ? ಇಲ್ಲಿ ಮಷಿನ್ ಪಾರ್ಟ್ಸ್ ಒಳಗೂ ಮತ್ತೆ ಇಷ್ಟು ಟೈಪ್ಸ್ ಬರ್ತಾವ ಯಾವ್ಯಾವ, ಆಮೇಲೆ ಈ ಗ್ರೈಂಡಿಂಗ್ ಅಥವಾ ಮಿಕ್ಸಿಂಗ್ ಒಳಗೂ ಇವು ಇಷ್ಟು ಬರ್ತಾವ. ಸೊ ಇಲ್ಲಿ ಫಸ್ಟ್ ಪೈಲಿ ಮಿಕ್ಸಿಂಗ್ ಒಳಗೆ ಯಾವ್ಯಾವ ಬರ್ತಾವ ಒಂದೇದ ನೋಡ್ಕೋಂತ ಹೋಗ್ರಿ. ಸೊ ಇಲ್ಲಿ ಒಂದೇದ ಕಾಣೋದು ಏನಪ್ಪಾ ಅಂದ್ರೆ ಇದು ಸ್ಟಾಪರ. ಹೌದಾ? ಆ ನಂತರ ಬರುವಂತ ಲೀಡ್, ಆ ನಂತರ ಹೆಕ್ಸಾಗೋನಲ್ ನಟ್, ಆ ನಂತರ ಬ್ಲೇಡ್ ಅಸೆಂಬ್ಲಿ. ಹೌದಲ್ಲ? ಇದೆಲ್ಲ ನಾವು ಬಾಂಡೆ ಮಿಕ್ಸಿಂಗ್ ಅಥವಾ ಜಾರ ಅಂತ ಕರಿತೀವಿ ಎಲ್ಲ ಕೂಡಿಕೆಸ. ಸೊ ಈ ಬಾಂಡೆದ ಒಳಗನ ಇವು ಹೆಕ್ಸಾಗೋನಲ್ ನಟ್ ಅದಕ್ಕೊಂಡಿರ್ತದೆ, ಇದು ಲೀಡ್ ಏನಂತ ಏನಂತ ಈ ಪೊಸಿಷನ್ ಮಾಡ್ಕೊಂಡಿರ್ತದೆ. ಹೌದಾ? ಆ ನಂತರ ಈ ಸ್ಟಾಪರ್ ಏನೈತಿಲ್ಲ, ಈ ಸ್ಟಾಪರ್ ಅನ್ನೋದು ಏನೈತಿ ಇಲ್ಲಿ ಕುಂಡಿರ್ತದೆ ಬಂದ ಕೆಲಸ, ಲೀಡ್ ಅನ್ನು ತಗದಂತೆ ಬಂದು ಕುಂಡಿರ್ತೈತೆ. ಆ ನಂತರ ಇದು ಬ್ಲೇಡ್, ಇದ ಬ್ಲೇಡ್ ಅನ್ನೋದು ಈ ಜಾರ ಅದ ಈ ಕೆಳಗಿನ ಸೈಡ್ ಏನೈತಿ ಬಂದ ಕೂಡ್ತದ. ಆ ನಂತರ ಇದನ್ನ ಇಲ್ಲಿ ನೋಡ್ರಿ, ಈ ಒಂದು ಭಾಗವನ್ನು ನಾವ ಬ್ಲೇಡ್ ಬ್ಲೆಂಡರ್ ಜಾರ ಅಂತ ಕರಿತೀವಿ. ಹೌದಾ? ಬ್ಲೆಂಡರ್ ಜಾರ ಅಂತ ಕರಿತೀವಿ ಇದೊಂದು. ಆ ನಂತರ ಇದು ಹ್ಯಾಂಡಲ್, ಆ ನಂತರ ಕುಕ್ಕರ್ ಗ್ಯಾಸ್ಕೆಟ್ ಫಾರ್ ದ ಲಿಕ್ವಿಡೈಸರ್, ಆ ನಂತರ ಅಲ್ಯೂಮಿನಿಯಂ ಹೋಲ್ಡರ್. ಸೊ ಇಲ್ಲಿ ಮಾಟ ಏನೈತಿವ ಜಾರದ ಪೋಷನ್ ಅಂತ, ಇದು ನಾವು ಅಲ್ಯೂಮಿನಿಯಂ ಹೋಲ್ಡರ್ ಅಂತ ಕರಿತೀವಿ. ಆ ನಂತರ ಇನ್ ಇದು ಮಿಕ್ಕಿದ ಇನ್ ಕೆಳಗೆ ಏನು ಬರ್ತೈತಿಲ್ಲ, ಇದೊಂದು ಇದೆಲ್ಲ ಮಷಿನ್ಗೆ ಸಂಬಂಧಪಟ್ಟಂತದ. ಹೌದಲ್ಲ? ಸೊ ಇದು ಒಂದೇದು ಹೌಸಿಂಗ, ಆಮೇಲೆ ಬೇಸ್ ಹೌಸಿಂಗ್ ವಿತ್ ಮೋಟಾರ್, ಇದ್ರೊಳಗನ ಬೇಸ್ ಹೌಸಿಂಗ್ ಇರತ್ತೆ ಮತ್ತು ಅದ್ರೊಳಗನ ಮೋಟಾರ್ ಇರತೈತಿ. ಇದು ಓವರ್ಲೋಡ್ ರಿಲೇ, ಆ ನಂತರ ಸ್ಪೀಡ್ ಕಂಟ್ರೋಲರ್, ಇಲ್ಲಿ ಮ್ಯಾಗ ಪಟ ಬಟನ್ ಬರ್ತಲ್ಲ ಇದು ಸ್ಪೀಡ್ ಕಂಟ್ರೋಲರ್.
இது கிரைண்டிங் டப்பா, நம்மள இது கிரைண்டிங் கிரைண்டர் ஹோல்டரா, இது கார்டு அதுவும் பிளக் அசம்பிளி அந்த கருத்து. இவ் விஸ்ட் எனது பாகங்களோ ಆಯ್ತಾ. ನಾವು ಈಗ ಫುಡ್ ಮಿಕ್ಸರ್ದಾಗ ಬರುವಂತ ಪಾರ್ಟ್ಸ್ ಗಳು ಯಾವ್ಯಾವ ಅಂತೇಳಿ ನಿಂತ ನಾವೀಗ ನೋಡ್ತೀವಿ. ಓಕೆ, ಇನ್ನ ಇದೊಂದು ಡೈರಾಮ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ನೋಡ. ಒಂದು ಒಂದು ಒದಕುವಂತ ಹೋಗೋದಕ್ಕಿಂತ ಮುಂಚೆ ಕಣ ಇದೊಂದು ಹೆಂಗೆ ಇರ್ತದೆ ಮೋಟಾರ್ ರೀತಿ ಅಂತೇಳಿ ನೋಡೋಣ್ರಿ. ನಾ ಇಲ್ಲಿ ಮೋಟರ್ ಕನೆಕ್ಷನ್ ಏನೇನೈತಿ ಅನ್ನೋದೇನೈತಿ ನೋಡ್ಕೊಳ್ರಿ. ಇಲ್ಲಿ ಇಲ್ಲಿ ಇದಿಷ್ಟು ಏನು ಪೋರ್ಷನ್ ಬರೋದಲ್ಲ, ಇದು ಮೋಟಾರ್ ಹೌದಾ. ಇದಿಷ್ಟು ಪೋರ್ಷನ್ ಬರುವಂಥದ್ದು ಮೋಟಾರ್ ಪೋರ್ಷನ್. ಆನಂತರ ಇದು ಏನೈತಿಲ್ಲ ಸ್ಪೀಡ್ ಕಂಟ್ರೋಲರ, ಅಂದ್ರೆ ಸ್ಪೀಡನ್ನು ಕಂಟ್ರೋಲ್ ಮಾಡುವಂಥ ಪೋರ್ಷನ್. ಆನಂತರ ಇಲ್ಲಿ ಏನು ಬರ್ತದಲ್ಲ ಇದು ಬಿಲ್ಡ್, ಇದು ಮತ್ತು ಇದಿಷ್ಟು ಏನು ಬರ್ತದಲ್ಲ ಇದು ಫೀಲ್ಡ್ ಅಂದ್ರೆ ನಮ್ದು ಮಿಕ್ಸರ್ದಾಗ ಇರುವಂತದ್ದು ಏನೈತಿ ಫೀಲ್ಡ್. ಸೊ ಇಲ್ಲಿ ಕನೆಕ್ಷನ್ ಹೆಂಗ್ ಮಾಡಿರ್ತಾರೆ ನೋಡ್ಕೊಂಡ್ರಿ. ಆ ನಂತರ ನಾನು ವರ್ಕಿಂಗ್ ಪ್ರಿನ್ಸಿಪಲ್ ಏನೈತಿ ನಿಮಗೆ ಹೇಳ್ತೀನಿ. ಆನಂತರ ಇಲ್ಲೊಂದು ಏನು ಕಾಣ್ತದಲ್ಲ ಇದು ಥರ್ಮಲ್ ಓವರ್ಲೋಡ್ ರಿಲೇ, ಒಟ್ಟ ಚೌಕಂಗ್ ಏನು ಕಾಣ್ತದಲ್ಲ ಇದು ಥರ್ಮಲ್ ಓವರ್ಲೋಡ್ ರಿಲೇ. ನೆಕ್ಸ್ಟ್ ಈ ಮಷಿನ್ ಅಂತೇಳಿ ನಾ ಕೆಂಪು ರೈಟ್ ಬರ್ಕಿದ್ದೀನಲ್ಲ, ಸೊ ಇದು ಆರ್ಮೇಚರ, ಇದು ಆರ್ಮೇಚರ. ಆರ್ಮೇಚರ್ ಎರಡು ಬಗ್ಗೆ ಡೈರಾಮ್ ತೋರಿಸಿದ್ರು. ಇದು ಬಾಟಮ್ ಕಾಯಿಲ್ ಹೌದಾ, ಕೆಳಗಿರುವಂತ ಕೆಳಗಿರುವಂತದ್ದು. ಆನಂತ ಇವು ಟ್ಯಾಪಿಂಗ್ ಇರುವಂತವ್ ಏನತ್ತೆ ಟಾಪ್ ಕಾಯಿಲ್ಗಳು. ಈ ಟಾಪ್ ಕಾಯಿಲ್ಗಳನ್ನ ಸ್ಪೀಡ್ ಕಂಟ್ರೋಲರ್ ಲೀಡ್ಸ್ ಗಳಿಗೆ ಇಲ್ಲಿ ನಾವು ಕನೆಕ್ಟ್ ಮಾಡ್ತೀವಿ ಹೌದಿಲ್ಲ. ಇಲ್ಲಿ ಟ್ಯಾಪ್ ಮಾಡಕ್ಕೆ ಎಷ್ಟು ಅದಾವ, ಒಂದು ಕಾಯಿಲ್, ಎರಡು, ಮೂರು, ನಾಲ್ಕು ಕಾಯಿಲ್ ಅದಾವ. ನಾಲ್ಕು ಸ್ಪೀಡ್ ಏನೈತೆ ನಾವು ಇಲ್ಲಿ ಏನೈತಿ ಮೂರು ಸ್ಟೆಪ್ ಅಂದ್ರೆ ಹೇಳಿದ್ರೆ ನಾಲ್ಕು ಸ್ಟೆಪ್ ತಗ ಇಲ್ಲಿ ಏನೈತಿ ನಾವು ಸ್ಪೀಡ್ ಅನ್ನ ಏನೈತಿ ಕಂಟ್ರೋಲ್ ಮಾಡಬಹುದು. ಈಗ ನಮಗೆಲ್ಲ ಗೊತ್ತಿರ್ತದೆ ನೋಡ ಈ ಮೋಟಾರ್ದ ಇದ್ರೊಳಗೆ ಯಾವ ಟೈಪ್ ಮೋಟಾರ್ ಉಪಯೋಗ ಮಾಡ್ತಾರಪ್ಪ. ಮಿಕ್ಸರ್ದೊಳಗೆ ಎ ಸಿ ಯೂನಿವರ್ಸಲ್ ಮೋಟಾರನ್ನು ಉಪಯೋಗ ಮಾಡ್ತಾರ. ಮಿಕ್ಸರ್ದೊಳಗೆ ಯಾವ ಮೋಟಾರ್ ಹೇಳ್ರಿ, ಫುಡ್ಡನ್ನು ಮಿಕ್ಸ್ ಮಾಡಲಿಕ್ಕೆ ಯಾವ ಮೋಟಾರ್ ಉಪಯೋಗ ಮಾಡ್ತಾರಪ್ಪ ಅಂದ್ರೆ ಎ ಸಿ ಯೂನಿವರ್ಸಲ್ ಮೋಟಾರ್ ಉಪಯೋಗ ಮಾಡ್ತಾರ. ಸೊ ಇದು ಇದಿಷ್ಟೆಲ್ಲ ಏನಪ್ಪ ಅಂತಂದ್ರೆ ಮೋಟಾರ್ದಲ್ಲಿ ಇರುವಂಥ ಭಾಗಗಳು ಹೌದಾ. ಆರ್ಮೇಚರ್, ಆರ್ಮೇಚರ್ ಸಿರಿಸಿದಾಗ ಬಾಟಮ್ ಕಾಯಿಲ್, ಆನಂತರ ಸಿರೀಸ್ ವೈಂಡಿಂಗ್ ನೋಡಿ ಇನ್ನೊಂದ್ಸಲ ಮುಟ್ಟದ ಆರ್ಮೇಚರ್, ಆರ್ಮೇಚರ್ ಇಂದ ಬಾಟಮ್ ಕಾಯಿಲ್, ಬಾಟಮ್ ಕಾಯಿಲ್ದಿಂದ್ರ ಸಿರೀಸ್ ಏನಿದೆ ಟಾಪ್ ಕಾಯಿಲ್, ಇವು ಸಿರೀಸ್ನ ಕನೆಕ್ಷನ್ ಮಾಡಿರ್ತಾರ. ಸೊ ನಾರ್ಮಲ್ ಆಗಿ ಏನೈತಿ ಇಲ್ಲಿ ಥರ್ಮಲ್ ಓವರ್ಲೋಡ್ ರಿಲೇಯನ್ನು ಕುಣಿಸಿರ್ತಾರೆ. ಈ ಥರ್ಮಲ್ ಓವರ್ಲೋಡ್ ಏನು ಮಾಡಿದ್ರಪ್ಪ ಅಂದ್ರೆ ನೀವು ಮಿಕ್ಸರ್ ಗ್ರೈಂಡರ್ ಏನು ವರ್ಕ್ ಮಾಡ್ತಿರೋದ್ಲ ಆ ವರ್ಕ್ ಮಾಡೋ ಹೊತ್ತಿನೊಳಗೆ ನೀವು ಲೋಡನ್ನು ಜಾಸ್ತಿ ಹಾಕಿದ್ದೀರಪ್ಪ ಅಂತಂದ್ರೆ ಅಲ್ಲಿ ಅಂದ್ರೆ ಇನ್ನೇನು ಮಿಕ್ಸರ್ ಮೋಟ್ರ್ ತಿರುಗಲಂಗ ಆತಪ್ಪ ಅಂದ್ರೆ ಈ ಓವರ್ಲೋಡ್ ಸ್ವಿಚ್ ಏನೈತಿ ಪಟ್ನ ಓಪನ್ ಆಗಿಬಿಡ್ತೈತಿ, ಹೋಗುವಂಥ ಸಪ್ಲೈ ಬಂದ್ ಆಗಿಬಿಡ್ತೈತಿ. ಇಲ್ಲಪ್ಪ ಅಂತಂದ್ರೆ ಮೋಟಾರ್ ಏನೈತಿ ಸುಡುವಂಥ ಚಾನ್ಸಸ್ ಇರ್ತೈತಿ. ಇನ್ನು ನೆಕ್ಸ್ಟ್ ಟೈಮ್ ಈ ಮೋಟಾರ್ ವರ್ಕಿಂಗ್ ಪ್ರಿನ್ಸಿಪಲ್ ಏನೈತಿ ನಿಮ್ಗೆ ನೆಕ್ಸ್ಟ್ ಸಮ್ದಾಗ ಬರ್ತೈತಿ. ಜಸ್ಟ್ ಸಿಂಪಲ್ ಆಗಿ ನಿಮ್ಗೆ ಹೇಳ್ತಾನೆ ಡೀಟೇಲ್ ಆಗಿ ಮೋಟಾರ್ ವರ್ಕಿಂಗ್ ಪ್ರಿನ್ಸಿಪಲ್ ಮತ್ತು ವೈಂಡಿಂಗ್ ಏನೈತಿ ನಿಮ್ಗೆ ಬರ್ತದ. ಇಲ್ಲಿ ಕನೆಕ್ಷನ್ ಹೆಂಗ್ ಇರ್ತದ ನೋಡ್ರಿ. ಸೊ ಫಸ್ಟ್ ಪೈಲ ನ್ಯೂಟ್ರಲ್, ನ್ಯೂಟ್ರಲ್ದಿಂದ್ರ ಆರ್ಮೇಚರ್ ಹೌದಾ, ನ್ಯೂಟ್ರಲ್ ನ್ಯೂಟ್ರಲ್ದಿಂದ್ರ ಆರ್ಮೇಚರ್, ಆರ್ಮೇಚರ್ದಿಂದ್ರ ಬಾಟಮ್ ಕಾಯಿಲ. ಇಷ್ಟು ನೆನಪಿಟ್ಕೊಡ್ರಿ. ಆ ನಂತರ ಪೇಸ್, ಪೇಸ್ದಿಂದ್ರ ಏನೈತಿ ಓವರ್ಲೋಡ್ ರಿಲೇ. ಮೇನ್ ಸಪ್ಲೈ ಕಟ್ ಆಗ್ಬೇಕಲ್ಲ ಓವರ್ಲೋಡ್ ರಿಲೇ, ಓವರ್ಲೋಡ್ ರಿಲೇದಿಂದ್ರ ಸ್ಪೀಡ್ ಕಂಟ್ರೋಲರ್. ಇನ್ನು ಸ್ಪೀಡ್ ಕಂಟ್ರೋಲರ್ ಅಂದ್ರೆ ಏನೈತಿ ಪೂರ್ಣ ಪ್ರಮಾಣದಲ್ಲಿ ಇದು ಹೆಂಗ್ ಯಾವ ತರ ವರ್ಕಿಂಗ್ ಆಗ್ತೈತಿ ಅಂತ ನೋಡ್ಕೊಂತ ಹೋಗೋಣ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಒನ್ ಎ ಸ್ಪೀಡ್ದಿಂದ ಹೆಂಗ್ ಬಂತು ಈಗ ನಾ ಏನ್ ಮಾಡ್ತೀನಿ ತಿಳ್ಕೊಡ್ರಿ. ಇಲ್ಲಿ ಐತಲ್ಲ ಎ ಐತಲ್ಲ, ಎ ಇದ್ದ ಬಿಗ್ ಟಚ್ ಆಗತಿ, ಸಿ ಡಿ ಇ ಎಫ್ ಇವಕ್ಕೆಲ್ಲ ಏನೈತಿ ಹಿಂಗದ ಕಾಂಟ್ಯಾಕ್ಟ್ ಟಚ್ ಆಯ್ತು ಅಂದ್ರ. ಇಲ್ಲಿ ನೋಡ್ರ ಮೊದಲನೇದು ಒನ್ ಎ ಸ್ಪೀಡ್ ಅಂತ ನಾನು ನೋಡೋದು ಆಯ್ತಪ್ಪ ಅಂತಂದ್ರ ಈ ರೋಟರಿ ಸ್ವಿಚ್ ಇದ್ರ ಬೀಕ್ ಟಚ್ ಆಗತಿ ಸಪ್ಲೈ ಹೌದಾ. ಬೀಕ್ ಟಚ್ ಆದಪ್ಪ ಅಂದ್ರ ಇಲ್ಲಿ ಸಪ್ಲೈ ಹೆಂಗ್ ಬರತ್ತೆ ಹಿಂಗ್ ಬರತ್ತೆ, ಹಿಂಗ್ ಬಂದ್ ಹಿಂಗ್ ಬಂದ್ ಇಲ್ಲಿ ಇಂತರ ಇದಕ್ಕೆ ಬಂದ್ ಈ ಕಾಯಿಲ್ಗೆ ಬಂತ. ಆನಂತರ ನ್ಯೂಟ್ರಲ್ ಆಲ್ರೆಡಿ ಏನೈತಿ ಹಿಂಗ್ ಬಂದಿರ್ತದ. ಸೊ ಇದು ಸರ್ಕ್ಯೂಟ್ ಇಲ್ಲಿ ಏನೈತಿ
ಕಂಪ್ಲೀಟ್ ಆತ. ಇನ್ನೇನು ಮಾರ್ಕ್ ಮಾಡ್ತೀನಿ ನೋಡ್ರಿ, ಆಲ್ರೆಡಿ ನ್ಯೂಟ್ರಲ್ ನಾನು ನ್ಯೂಟ್ರಲ್ ನಿಮ್ಗೆ ಗೊತ್ತಾಗಲ್ಲ ಅಂತ ಬೇರೆ ಕಲರ್ ಹಾಕ್ತೀನಿ. ಹೌದಾ? ನ್ಯೂಟ್ರಲ್ ಅಂದ್ರೆ ಆರ್ಮೇಚರ್ ಇಲ್ಲಿ ಬಂದಿರೋದು. ಹೌದ, ಕ್ಲಿಯರ್. ನ್ಯೂಟ್ರಲ್ ಇಲ್ಲಿ ಅಂತ ಆರ್ಮೇಚರ್ ಇಲ್ಲಿಗೆ ಮುಗೀತ. ಆ ನಂತರ ಪೇಸ್ ಹೆಂಗ್ ಬರತ್ತಳು ಇಲ್ಲಿ ನಂತರ ಓವರ್ ಲೋಡ್ ಸ್ವಿಚ್ ಅಂದ್ರೆ ಇಲ್ಲಿ ಮಾಟ ಬಂದಿರುತ್ತೆ. ಇಲ್ಲಿ ನಂತರ ನೆಕ್ಸ್ಟ್ ಬೀಕ್ ಟಚ್ ಆತ. ಬೀಕ್ ಟಚ್ ಆಯ್ತು ಅಂದ್ರ ಹೆಂಗ್ ಬಂತಿದು ಬೀಕ ಇಲ್ಲಿ ನೋಡ್ರಿ. ಬಿಗ್ ಟಚ್ ಇಲ್ಲಿ ಬಂತು. ಹೌದಲ್ಲ, ಇಲ್ಲಿ ಮಾಟ ಬಂತ. ಇನ್ನು ಕಾಯಿಲ್ಗಳು ಇಲ್ಲಿ ಮಾಟ ಇಲ್ಲಿ ಮಾಟ ಕನೆಕ್ಷನ್ ಲಿಂಕ್ ಇರ್ತಾವ ಎಲ್ಲಿ ನೋಡ್ರಿ. ಇಲ್ಲಿ ಅಂದ್ರ ಇದು ಲಿಂಕ್ ಆತ ಹಿಂಗ. ಹೌದಲ್ಲ, ಸರ್ಕ್ಯೂಟ್ ಕಂಪ್ಲೀಟ್ ಆತ. ಸೊ ಸರ್ಕ್ಯೂಟ್ ಕಂಪ್ಲೀಟ್ ಆತಪ್ಪ ಅಂದ್ರೆ ನಿಮ್ ಮಿಕ್ಸರ್ ಮೋಟರ್ ಏನೈತಿ ತಿರುಗಲಿಕ್ಕೆ ಶುರು ಆಗ್ತೈತಿ. ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಎಷ್ಟು ಫೀಲ್ಡ್ ಅದಾವ ಅಂತ ಹೇಳಿದ್ ನಾನು ನಿಮ್ಗೆ. ಟ್ಯಾಪಿಂಗ ಒಂದು ಒಂದು ಎರಡು ಮೂರು ಮತ್ತು ನಾಲ್ಕು ಫೀಲ್ಡ್ಗಳು ಅದಾವ ಇಲ್ಲಿ. ಇವು ನಾಲ್ಕು ಫೀಲ್ಡ್ಗಳು ಒಂದು ಬಾಟಮ್ ಕಾಯಿಲ್ಗೆ ಆರ್ಮೇಚರ್ಗೆ ಏನೈತಿ ಸೀರೀಸ್ದಾಗ ಕನೆಕ್ಷನ್ ಆಗಿಬಿಡ್ತು. ಇಲ್ಲಿ ಏನಾಗೈತಪ್ಪ ಅಂದ್ರೆ ನಾಲ್ಕು ಫೀಲ್ಡ್ ಇರೋದ್ರಿಂದ ಸ್ಪೀಡ್ ಆಗಿ ಕಡಿಮೆ ಆಗಿಬಿಡ್ತೈತಿ, ಟಾರ್ಕ್ ಹೆಚ್ಚಾಗಿ ಬಿಡ್ತೈತಿ. ಹೌದಾ? ಹಾ, ಇಲ್ಲಿ ನೋಡ್ರಿ. ಆ ನಂತರ ಸ್ಪೀಡ್ ಕಡಿಮೆ ಮಾಡೋದು ಹೆಂಗ? ಈ ತರ. ಹೌದಾ? ಇದ ಸಿಕ್ ಬಂದು ಟಚ್ ಆತಂದ್ರ ನೋಡ್ರಿ, ಓವರ್ ಲೋಡ್ ಬಂತು ಇಲ್ಲಿ ಅಂತ ಸಿ ಸಿಂದ ಬಂದು ಇದಕ್ಕೆ ಟಚ್ ಆತ. ಸೊ ಇದು ಇದು ಒಂದು ಪೋರ್ಷನ್ ಔಟ್ ಆತ, ಇದೊಂದು ಪೋರ್ಷನ್ ಹೊರಗೆ ಔಟ್ ಆಗಿಬಿಡ್ತು. ನಿಮ್ಮ ಎಲ್ಲ ಸೌಂಡ್ ಮ್ಯೂಟ್ ಮಾಡಿ ನೋಡೋಣ. ಇವಾಗ ಇವು ಇಷ್ಟ ಕಾಯಿಲ್ಗಳ ವರ್ಕ್ ಆಗ್ಲಿಕ್ಕೆ ಏನೈತಿ ಶುರು ಆದವು. ಹೌದಾ? ಅಂದ್ರೆ ಇಲ್ಲಿ ಏನಾಯ್ತು, ಟಾರ್ಕ್ ಒಂದು ಸ್ವಲ್ಪ ಕಡಿಮೆ ಆಯ್ತು, ಸ್ಪೀಡ್ ಒಂದು ಸ್ವಲ್ಪ ಏನೈತಿ ಹೆಚ್ಚಾಯ್ತು. ನಂತರ ಕನೆಕ್ಷನ್ ಹಿಂಗ್ ಬರುತ್ತೆ. ಸೊ ಹಿಂಗ್ ಬಂದ ಹಿಂಗ್ ಬಂದ ಡಿಕ್ ಬಂತು ನೋಡ, ಡಿ ಇಲ್ಲಿಗೆ ಬಂತ. ಅಂದ್ರೆ ಇಲ್ಲಿ ನಿಂತ್ರ ಇವು ಎರಡು ಇವ್ ಎರಡು ಕಾಯಿಲ ಇದೊಂದು ಕಾಯಿಲ ಇಷ್ಟ ಪೋರ್ಷನ್ ವರ್ಕ್ ಆಗ್ಲಿಕ್ಕೆ ಶುರು ಆಯ್ತು. ಹೌದಾ? ಈ ಡಿಕ್ ಇದು ಬಂದಿ ಇದನ್ನ ಈ ತರ ಏನೈತಿ ಡಿಕ್ ಬಂತು. ಇಲ್ಲಿ ಏನಾಯ್ತು, ಜಸ್ಟ್ ಬರೇ ಇಷ್ಟ ಪೊಸಿಷನ್ ಅನ್ನ ಕೆಲಸ ಮಾಡ್ಲಿಕ್ಕೆ ಶುರು ಆಯ್ತು. ಅಂದ್ರೆ ಇಲ್ಲಿ ಟಾರ್ಕ್ ಇನ್ನು ಟಾರ್ಕ್ ಮತ್ತೆ ಕಡಿಮೆ ಆತು, ಸ್ಪೀಡ್ ಏನೈತಿ ಹೆಚ್ಚಿಗೆ ಆಯ್ತು. ಇನ್ನು ನಂತರ ನೆಕ್ಸ್ಟ್ ಬರುವಂತ ಹೆಂಗ ನೋಡ್ರಿ. ಸೊ ಇಲ್ಲಿ ಇಂದ್ರ ಬಂತು, ಇದು ಈಗ ಬಂತು. ಈಗ ಬಂತಂದ್ರ ಈ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಈ ಇಷ್ಟ ಪೊಸಿಷನ್ ಬರ್ತದ, ಇಷ್ಟ ಪೋರ್ಷನ್ಗೆ ಸಪ್ಲೈ ಬರ್ತೈತೆ. ಈ ಮಿಕ್ಕಿದ ಈ ಕಡೆಯಿಂದ ಏನೈತಲ್ಲ ಏನು ಇವಕ್ಕೆ ಸಪ್ಲೈ ಏನೋ ಬರಂಗಿಲ್ಲ. ಅಂದ್ರೆ ಇಲ್ಲಿ ಓಪನ್ ಇರ್ತೈತೆ, ಹಂಗೆ ಬರಂಗಿಲ್ಲಪ್ಪ ಅಂದ್ರೆ ಇದು ಏ ಐತಲ್ಲ ಇದು ರೋಟ್ರಿ ಸ್ವಿಚ್. ಒಮ್ಮೆ ಬಿ ಟಚ್ ಆಗೈತೆ, ಒಮ್ಮೆ ಸಿ ಟಚ್ ಆಗೈತೆ, ಒಮ್ಮೆ ಡಿಗೆ, ಒಮ್ಮೆ ಇಗೆ, ಒಂದು ಎಫ್ಗ ಹಿಂಗೆ ಟಚ್ ಆಗೋದ್ ಹೋಗೈತೆ. ಇದ ಒಂದು ವೇಳೆ ಈಗ ಟಚ್ ಆಗಿತ್ತಪ್ಪ ಅಂದ್ರೆ ಈದಿಂದ ಇದು ಸಪ್ಲೈ ಬಂದಿರುತ್ತೆ. ಅವಾಗ ಬರೀ ಇವು ಇಷ್ಟ ಪೋರ್ಷನ್ ಮಾತು ವರ್ಕ್ ಆಗಿರುತ್ತೆ, ಮಿಕ್ಕಿದಕ್ಕೆ ಏನೈತಿ ಈ ಕಡೆ ಎಲ್ಲ ಸಪ್ಲೈ ಏನೈತಿ ಹೋಗ್ತಿರಂಗಿಲ್ಲ. ಸೊ ಇವೆರಡು ಅವಾಗ ಏನಾಗೈತೆ ಸ್ಪೀಡ್ ಇನ್ನೂ ಒಟ್ಟು ಏನಾಗಿರ್ತೈತಿ ಜಾಸ್ತಿ ಆಗಿರ್ತೈತಿ. ಇನ್ನ ನೆಕ್ಸ್ಟ್ ಕೊನೆಯ ಸ್ಪೀಡ್ ನೋಡ್ರಿ. ಸೊ ಕೊನೆಯ ಸ್ಪೀಡ್ ಇಲ್ಲಿ ಬಂತ, ಇದಂದ್ರೆ ಇದು ಏನೈತದ ಎಲ್ಲಿಗೆ ಟಚ್ ಆಗೈತೆ ಹಾ ಇಲ್ಲಿ ಇಲ್ಲಿಗೆ ಮುಗಿತದೆ ಹಿಂಗ್ದ ಒಂದನ ಈಗ. ಹೌದಾ? ಇದು ಅಂದ್ರೆ ಎರಡು ಕಾಯಿಲ್ ಬೇಕಿಲ್ಲಿ, ಬಾಟಮ್ ಕಾಯಿಲ ಮತ್ತು ಟಾಪ್ ಕಾಯಿಲ. ಇದ ಏನತ್ತೆ ಇದು ಎಫ್ ಅನ್ನೋದು ಏನತ್ತೆ ಡೈರೆಕ್ಟ್ ಲಿಂಕ್ ಇರ್ತದೆ ಇಷ್ಟ, ಅಲ್ಲಿ ತನಕ ಟಚ್ ಆಗಂಗಿಲ್ಲ, ಮೂರು ಸ್ಪೀಡ್ ಇರ್ತಾವೆ. ಸೊ ಇದು ಬಂದು ಇಲ್ಲಿ ಬಂದು ಟಚ್ ಆತಪ್ಪ ಅಂದ್ರೆ ಒಂದು ಬಾಟಮ್ ಕಾಯಿಲ ಒಂದು ಟಾಪ್ ಕಾಯಿಲ, ಇವೆರಡು ಕಾಯಿಲ್ ಆಗ್ತಾವೆ. ಇವೆರಡು ಕಾಯಿಲ್ ಅಂದ್ರೆ ಏನೈತಿ ಮೋಟಾರ್ ಹೈ ಸ್ಪೀಡ್ ಹತ್ತಿರತಿರತಿ, ಟಾರ್ಕ್ ಮಾತ್ರ ಏನೈತಿ ಕಡಿಮೆ ಇರ್ತೈತಿ. ಇಲ್ಲಿ ಸ್ಪೀಡ್ ಸ್ಪೀಡ್ ಜಾಸ್ತಿ ಇದ್ದಾಗ ಟಾರ್ಕ್ ಕಡಿಮೆ ಇರ್ತೈತಿ, ಮತ್ತು ಸ್ಪೀಡ್ ಕಡಿಮೆ ಇದ್ದಾಗ ಟಾರ್ಕ್ ಏನೈತಿ ಹೆಚ್ಚಿಗೆ ಇರ್ತೈತೆ. ಸೊ ಹಿಂಗಾಗಿ ನಾವು ಹಿಂಗೆ ಯಾಕೆ ಈ ಸಿಸ್ಟಮ್ ಯಾಕೆ ಉಪಯೋಗ ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಫಸ್ಟ್ ಪೆಹಲೆ ಹಾಕಿದ್ರೆ ಒನ್ನೇ ಸ್ಪೀಡ್ ಇಡ್ತೀವಿ ನಾವು, ಒನ್ನೇ ಸ್ಪೀಡ್ ಇಟ್ಟಾಗ ಸ್ಪೀಡ್ ಕಡಿಮೆ ಇರೋದು ಟಾರ್ಕ್ ಹೆಚ್ಚಿಗೆ ಇರ್ತೈತೆ. ಹಿಂಗಾಗಿ ನಾವು ಏನು ಹಾಕಿರ್ತಲ್ಲ ಶೇಂಗಾ ಬಾಯ ಕೊಬ್ಬರಿ ಒಂದು ಲೆಕ್ಕಕ್ಕೆ ಸಣ್ಣ ಆಗ್ತಾವ, ಹಾ ಇನ್ನೊಟ್ಟು ಸ್ಪೀಡ್ ಇಟ್ಟಾಗ ಸಣ್ಣ ಆಗ್ಬೇಕು.
ಅಂದ್ರೆ ನಾವು ಇನ್ನೊಂದು ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡ್ತೇನೆ, ಅಲ್ಲಿ ಟಾರ್ ಕಡಿಮೆ ಆಗ್ತದೆ, ಸ್ಪೀಡ್ ಜಾಸ್ತಿ ಆಗೈತೆ, ಆದ್ರೆ ಅಷ್ಟು ಸ್ಪೀಡ್ಗೆ ಏನೈತೆ ಇನ್ನೂ ಸಣ್ಣ ಹಾಕೋತ ಹೋಗೈತೆ. ಆದ್ರೆ ಸಣ್ಣ ಇದ್ದಾಗ ನಾವು ಸ್ಪೀಡ್ ಇಟ್ಟರೆ ಏನಾಗಂಗಿಲ್ಲ, ನಾರ್ಮಲ್ ಆಗಿ ಏನೈತೆ ವರ್ಕ್ ಆಗ್ತೈತೆ. ಮತ್ತೆ ಅದು ಒಟ್ಟು ಸಣ್ಣ ಇರಂಗಿಲ್ಲ, ನಾವು ಏಕದಮ್ಮ ಸ್ಪೀಡ್ ಇಟ್ಟಪ್ಪ ಅಂದ್ರೆ ಮೋಟರ್ ಏನೈತಿ ನಿಂತು ಬಿಡ್ತೈತಿ. ಅದಕ್ಕೆ ಮೊದಲು ಮಟ್ಟೆ ಸಣ್ಣ ಮಾಡ್ದೆ, ಆನಂತರ ಇನ್ನೊಂದು ಸ್ವಲ್ಪ, ಆನಂತರ ಫುಲ್ಲು ಸಣ್ಣ, ಆನಂತರ ಫುಲ್ಲು ಸ್ಪೀಡ್ ಇಟ್ಟು ಕ್ಯಾಸ ಏಕದಮ್ ಏನೈತಿ ಸಣ್ಣ ಮಾಡ್ದೆ. ಇದು ಇಷ್ಟು ಏನಪ್ಪ ಅಂತಂದ್ರೆ ನಿಮ್ಮದು ಮೋಟಾರ್ದ ಮತ್ತು ರೋಟ್ರಿ ಸ್ವಿಚ್ದ ವರ್ಕಿಂಗ್ ಪ್ರಿನ್ಸಿಪಲ್ಲ, ಹೌದಾ? ಇದು ಯಾವ ರೀತಿ ಕೆಲಸ ಮಾಡ್ತದ ಅನ್ನೋದೇನೈತಿ ನಾನು ನಿಮಗೆ ಒನ್ ಬೈ ಒನ್ ಏನೈತಿ ಇದನ್ನೆಲ್ಲ ಏನೈತಿ ಹೇಳ್ಕೋತ ಬನ್ನಿ. ಸೊ ಇನ್ನೊಂದು ಸ್ವಲ್ಪ ನಾನು ಫಸ್ಟ್ ಡೈರಾಮ್ದೊಳಗ ಮತ್ತೆ ಬಂದು ನಿಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ, ಒಂಚೂರು ಏನೈತಿ ನೋಡ್ಕೊಡ್ರಿ. ಇಲ್ಲಿ ಕಾಣಿಸ್ತದ ಇದೆಲ್ಲ ಏನೈತಿ ಅಂದ್ರೆ ಫುಡ್ ಮಿಕ್ಸರ, ಹೌದಾ? ಫುಡ್ ಮಿಕ್ಸರ. ಈಗಿನ ಮಿಕ್ಸರ್ಗಳಿಗೆ ಹೆಂಗೈತಪ್ಪ ಅಂತಂದ್ರೆ ರೋಟ್ರಿ ಸ್ವಿಚ್ ಅನ್ನೋದು ಏನೈತಿ ಇಲ್ಲಿ ಮೈಕ್ರೋ ಒಂದು ಕೈಯಲ್ಲಿ ಹಿಂಗೆ ಕಟ್ 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 ಅಂದ್ರೆ ತಿರುಗಿಸ್ಲಿಕ್ಕೆ ಇರ್ತೈತೆ. ಇದೊಂದು ಓಲ್ಡ್ ಮಾಡೆಲ್ ಐತಿ. ಸೊ ಇಲ್ಲಿ ಸ್ಪೀಡ್ ಕಂಟ್ರೋಲ್ ಮಾಡಲಿಕ್ಕೆ ಬಟನ್ ಅದಾವ. ನಿಮ್ಮ ಟೇಬಲ್ ಫ್ಯಾನ್ಗೆ ಸ್ಪೀಡನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೆಂಗೆ ಬಟನ್ಸ್ ಇರ್ತಾವಲ್ಲ, ಹಂಗೆ ಏನೈತಿ ಮಿಕ್ಸರ್ಗೆ ಬಟನ್ ಇರ್ತಾವ. ಸೊ ಇದೊಂದು ಫುಲ್ ಪೊಸಿಷನ್ ನಾವು ಗ್ರೈಂಡಿಂಗ್ ಸೆಕ್ಷನ್ ಹತ್ತಿಕ್ಕಿರ್ತೀವಿ. ಇವು ಯಾವ್ಯಾವ ಪಾರ್ಟ್ಸ ಅಂತ ನಾನು ಹೇಳ್ಕೋತ ಹೋದಿನಿ, ಹೌದಾ? ಸೊ ಈ ಒಂದು ನಾ ಇವೇನು ಪಾರ್ಟ್ಸ್ ಹೇಳಿದ್ನಲ್ಲ, ಇದ್ರ ಪಾರ್ಟ್ಸ್ ಎಕ್ಸ್ಪ್ಲನೇಷನ್ ಜೊತೆಗೇನ ಪ್ರೊಬೇಬಲ್ ಪಾರ್ಟ್ಸ ಮತ್ತು ಟ್ರಬಲ್ ಶೂಟಿಂಗ್ ಕಾಸಸ್ಗಳನ್ನ ಏನೈತಿ ನಾನು ಒನ್ ಬೈ ಒನ್ ಏನೈತಿ ಹೇಳ್ಕೋಂತ ಹೋಗ್ತೀನಿ. ಸೊ ನಾ ಇವತ್ತಿನ ಕ್ಲಾಸ್ ಏನೈತಿ ಕ್ಲೋಸ್ ಮಾಡ್ತೇನೆ. ನಾಳೆ ಕ್ಲಾಸ್ನೊಳಗೆ ಇದರಲ್ಲಿ ಬರುವಂಥ ಪಾರ್ಟ್ಸ್ಗಳು ಹೆಂಗೆ ಕೇರ್ ಆ್ಯಂಡ್ ಮೇಂಟೆನೆನ್ಸ ಮತ್ತು ರಿಪೇರಿ ಇದ್ರ ಬಗ್ಗೆ ಏನೈತಿ ನಾನು ನಾಳೆ ಕ್ಲಾಸ್ನೊಳಗೆ ಹೇಳ್ತೀನಿ. ಇವತ್ತಿನ ಕ್ಲಾಸ ನಾ ಕ್ಲೋಸ್ ಮಾಡ್ತೀನಿ. ಸೊ ನಾ ಈಗ ರೆಕಾರ್ಡಿಂಗ್ ಏನೈತಿ ಆಫ್